ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನು ಕಾವೇರಿ. ಚಿತ್ರದುರ್ಗ ಕೋಟೆಯಲ್ಲಿ ದೇವಿಯದ್ದೇ ನರ್ತನ ಹೌದು, ಹಾಗೆಯೇ ಸುತ್ತಮುತ್ತಲಿನ ತಾಲೂಕಿನಲ್ಲಿಯೂ ಕೂಡ ಈ ದೇವಿಯರದೇ ವೈಭವ. ಇಂತಹ ವೈಭವಕ್ಕೆ ಇಂದು ಹೊಸದುರ್ಗ ತಾಲೂಕು ಕೂಡ ಇವಾಗ ಸಾಕ್ಷಿಯಾಗಿ ನಿಂತಿದೆ. ಇನ್ನು ಸತತ 12 ದಿನಗಳಿಂದ ನಡೆಯುವ ಹೊಸದುರ್ಗ ಪಟ್ಟಣದ ಶ್ರೀ ದುರ್ಗಾಂಬಿಕಾ ದೇವಿಯ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು, ಈ ನಗರವನ್ನ ಕಾಯೋ ಈ ದೇವಿಗೆ ಹಲವಾರು ವಿಶೇಷವಾಗಿ ದೇವತಾ ಕಾರ್ಯಗಳನ್ನ ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಿದ್ದಾರೆ. ಹಾಗೆಯೇ ಈ ರಥೋತ್ಸವಕ್ಕೆ ಬ್ಯಾನರ್ಗಳು ಮತ್ತು ವಿದ್ಯುತ್ ದೀಪಗಳಿಂದ ಇಡೀ ನಗರವೇ ಶೃಂಗಾರ ಮಾಡಿದ್ದಾರೆ. ಇನ್ನು ಇಂದು ಕೂಡ ವಿಶೇಷವಾಗಿ ಈ ದೇವಿಯ ಉತ್ಸವದ ಮೂರ್ತಿಯನ್ನ ಎಲ್ಲಿಲ್ಲದ ಸಡಗರ ಸಂಭ್ರಮದ ಮಧ್ಯೆ ಭಕ್ತಿಪೂರ್ವಕವಾಗಿ ಈ ಒಂದು ಉತ್ಸವ ಮೂರ್ತಿಯನ್ನ ಹೊಂಬಾಳೆ, ಬೇವಿನ ಸೊಪ್ಪು, ಅಲಂಕೃತವಾದ ಹೂವು ಮತ್ತು ಹೂವಿನ ಹಾರಗಳು ಜೊತೆಗೆ ಬೆಳ್ಳಿ ಬಂಗಾರದ ಒಡವೆಗಳನ್ನ ಹಾಕಿ ಹಾಗೆಯೇ ಅರಿಶಿನ ಕುಂಕುಮವನ್ನ ಇಟ್ಟು ಈ ತಾಯಿಯನ್ನ ಮಧುವಣಗಿತ್ತಿಯಂತೆ ಶೃಂಗಾರ ಮಾಡಿ ಈ ಒಂದು ರಥೋತ್ಸವಕ್ಕೆ ವಾದ್ಯಗಳ ನಡುವೆ ಕರೆತರುತ್ತಾರೆ. ತದನಂತರ ಇಡೀ ಜಾತ್ರೆಯಲ್ಲಿ ಈ ತೇರನ್ನ ನೋಡೋ ಭಕ್ತಾದಿಗಳಿಗೆ ಆ ತೇರನ್ನು ಕೂಡ ದೊಡ್ಡ ದೊಡ್ಡ ಬಾವುಟ ಮತ್ತು ದೊಡ್ಡ ದೊಡ್ಡ ಹಾರಗಳಿಂದ ಅಲಂಕಾರ ಮಾಡಿ ಆ ದೇವಿಯನ್ನ ಆ ರಥದ ಮೇಲೆ ಇಟ್ಟು ವಾದ್ಯಗಳ ನಡುವೆ ಭಕ್ತಾದಿಗಳ ಸಮ್ಮುಖದಲ್ಲಿ ದೇವಸ್ಥಾನದಿಂದ ಸೊಪ್ಪಿನ ಮಾರುಕಟ್ಟೆಯವರೆಗೆ ಈ ರಥವನ್ನ ಎಳೆಯುವ ಮೂಲಕ ಇಡೀ ಭಕ್ತಾದಿಗಳ ಸಂಕುಲವೇ ಈ ತಾಯಿಯ ಆಶೀರ್ವಾದಕ್ಕೆ ಧನ್ಯೋಸ್ಮಿಗಳಾಗುತ್ತಾರೆ. ಇನ್ನು ಈ ರಥೋತ್ಸವದ ಪ್ರಯುಕ್ತ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಹಾಗೆ ನಗರದ ಭಕ್ತಾದಿಗಳು ಕೂಡ ಜಾತ್ರೆಗೆ ಬಂದಂತಹ ಭಕ್ತಾದಿಗಳಿಗೆ ಸೇವಾರ್ಥವಾಗಿ ಪಟ್ಟಣದ ಹಲವಾರು ಕಡೆಗಳಲ್ಲಿ ಮಜ್ಜಿಗೆ, ಪಾನಕ, ಫಲಹಾರ, ಪ್ರಸಾದ ವಿನಿಯೋಗ ಮಾಡುವ ಮೂಲಕ ಈ ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ. ಒಟ್ಟಾರೆ ಮಹಾಮಾರಿ ಕರೋನದಿಂದ 2 ವರ್ಷಗಳಿಂದ ಸ್ಥಗಿತಗೊಂಡ ಈ ಧಾರ್ಮಿಕ ದೇವತಾ ಕಾರ್ಯವು ಈ ವರ್ಷ ವಿಜೃಂಭಣೆಯಿಂದ ನಡೆದಿದೆ. ಇನ್ನು ಹಲವು ದೇವತಾ ಕಾರ್ಯಗಳು ಬಾಕಿ ಇದ್ದರೂ ಸಹ ಈ ಒಂದು ರಥೋತ್ಸವ ಇಲ್ಲಿನ ಭಕ್ತಾದಿಗಳಿಗೆ ವಿಶೇಷವಾಗಿರುತ್ತದೆ. ಆದ್ದರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಸುಸೂತ್ರವಾಗಿ ನಡೆಯುವ ಮೂಲಕ ಈ ಪಟ್ಟಣಕ್ಕೆ ಮಳೆ ಬೆಳೆ ಉತ್ತಮವಾಗಿ ಈ ವರ್ಷ ಆಗುತ್ತದೆ ಎಂಬ ಆಶೀರ್ವಾದವನ್ನ ಮಾಡಿ ಮತ್ತೆ ತನ್ನ ಗರ್ಭಗುಡಿಗೆ ಈ ತಾಯಿ ಹೋಗುತ್ತಾಳೆ. ಅಲ್ಲಿಗೆ ಈ ತಾಯಿಯ ಉತ್ಸವ ಮುಗಿತಿಂದಲ್ಲ, ಮತ್ತೊಂದು ಶಾಸ್ತ್ರಕ್ಕೆ ಸಿದ್ಧವಾಗುತ್ತಿದ್ದಾಳೆ ಈ ನಮ್ಮ ದುರ್ಗಾಂಬಿಕಾ ದೇವಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.